ಬರ ಬಿದ್ದಿದೆ ರೈತರಿಗೆ ವಿದ್ಯುತ್ ಸಿಗ್ತಾ ಇಲ್ಲ ಕಾರ್ಖಾನೆಗಳಿಗೆ ಸರಿಯಾಗಿ ವಿದ್ಯುತ್ ಸಿಗ್ತಾ ಇಲ್ಲ ಕಾರ್ಖಾನೆಗಳು ಕೂಡ ನಷ್ಟದಲ್ಲಿ ಇದ್ದವೆ ಕಾರ್ಮಿಕರಿಗೆ ಉದ್ಯೋಗ ಕೊಡ್ತಾ ಇಲ್ಲ ಸರಿಯಾಗಿ ಬರ ಬಿದ್ದಿದ್ದರಿಂದ ರೈತರು ಕೃಷಿ ಕಾರ್ಮಿಕರು ಗುಳೆ ಹೋಗಲಿಕ್ಕೆ ಪ್ರಾರಂಭ ಮಾಡಿದರು ಕುಡಿಯ ನೀರಿನ ಸಮಸ್ಯೆ ಆಗಿದೆ ಅದಕ್ಕೆ ಪ್ರತಿಯೊಬ್ಬರು ಕೂಡ ಲಕ್ಷ ಕೊಟ್ಟು ರಾಜ್ಯದ ಜನರ ಸಮಸ್ಯೆಯನ್ನು ಪರಿಹರಿಸಬೇಕು ರೈತರ ಸಮಸ್ಯೆಯನ್ನು ಪರಿಹರಿಸಬೇಕು ವಿದ್ಯುತ್ತನ್ನು ಒದಗಿಸತಕ್ಕಂತ ಕೆಲಸ ಮಾಡಬೇಕು ರೈತರು ಮಳೆಯನ್ನೇ ನಂಬಿ ಬೆಳೆ ಮಾಡಿದರು ಅವರಿಗೆ ವಿದ್ಯುತ್ ಇಲ್ಲ ನೀರು ಇಲ್ಲ ಅಲ್ಪ ಸ್ವಲ್ಪ ನೀರಿದ್ರೆ ಉಪಯೋಗ ಮಾಡಿ ಅದನ್ನು ಬೆಳೆ ಉಳಿಸಿಕೊಳ್ಳಬೇಕಂದ್ರೆ ವಿದ್ಯುತ್ ಕೊಡ್ತಾ ಇಲ್ಲ ಹೀಗಾಗಿ ರಾಜ್ಯ ಇವತ್ತು ಸಂಕಷ್ಟದ ಪರಿಸ್ಥಿತಿ ಸಿಲುಕಿಕೊಂಡಿದೆ ಒಂದು ಚುನಾಯಿತ ಸರ್ಕಾರದ ಪ್ರತಿನಿಧಿಯಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಜನರ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಆಂತರಿಕ ಕಚ್ಚಾಟದಿಂದ ಒಂದು ಕಡೆ ಶಾಸಕರು ಹೇಳ್ತಾ ಇದ್ದಾರೆ ನಮಗೆ ಒಂದೇ 1 ರೂಪಾಯಿ ಅನುದಾನ ಸಿಕ್ಕಿಲ್ಲ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಹಿಂದಿನ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಆಗಿರತಕ್ಕಂತ ಕೆಲಸ ಕಾರ್ಯಗಳನ್ನು ನಿಲ್ಲಿಸಿದರೆ ಮುಂದುವರಿಸ್ತಾ ಇಲ್ಲ ಅಂತಕ್ಕಂತ ನೋವು ಒಂದು ಕಡೆ ಆಗಿದೆ ಶಾಸಕರಿಗೆ ಹಳ್ಳಿಗಳಿಗೆ ಹೋಗಲಿಕ್ಕೆ ಆಗ್ತಾ ಇಲ್ಲ ಜನ ಕೇಳ್ತಾ ಇದ್ದಾರೆ ನಮಗೆ ವಿದ್ಯುತ್ ಕೊಡಿ ನೀರು ಕೊಡಿ ವಿದ್ಯುತ್ ಕೊಡಿ ನೀರು ಕೊಡಿ ಉದ್ಯೋಗ ಕೊಡಿ ಅಂತ ಕೇಳ್ತಾ ಇದ್ದಾರೆ ಜನರನ್ನ ಎದುರಿಸುವಂತ ಎದಿಗಾರಿಕೆ ಇವತ್ತು ಶಾಸಕರಲ್ಲಿ ಉಳಿದಿಲ್ಲ ಅದಕ್ಕಾಗಿ ಶಾಸಕರು ಕೂಡ ಬಂಡೆದ್ದಿದ್ದಾರೆ ನೀವು ನೋಡಿದ್ರೆ ಈಗಾಗಲೇ ಯಾವ ಯಾವಾಗ ಕಾಂಗ್ರೆಸ್ ನಲ್ಲಿ ಅಭದ್ರತೆ ಕಾಡ್ಲಿಕ್ಕೆ ಶುರು ಆಗ್ತದ ಹೊಸ ಹೊಸ ಸಮಸ್ಯೆಗಳನ್ನು ಹುಟ್ಟು ಹಾಕತಕ್ಕಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಈ ಹುಲಿ ಉಗರಿಂದು ಇದು ಹಿಂದೆ ನಿನ್ನೆದಲ್ಲ ರಾಜರ ಮಹಾರಾಜರ ಕಾಲದಲ್ಲಿ ರಾಜರ ಫೋಟೋಗಳನ್ನು ನೋಡಿ ಅವರ ಕೊರಳಲ್ಲಿ ಹುಲಿ ಉಗರಿದ್ದು ಹಾಕೊಂಡದ್ದು ನಿಮಗೆ ಎಲ್ಲರಿಗೂ ಸಿಗ್ತವೆ ಎಲ್ಲ ಕಾಲದಲ್ಲೂ ಸಿಗ್ತವೆ ಎಲ್ಲ ರಾಜರ ಮನೆಗಳಲ್ಲಿ ಕಾಡು ಕೋಣಗಳ ಕೊಂಬುಗಳನ್ನು ಹಾಕಿರತಕ್ಕಂತದ್ದು ಆನೆಗಳ ಕ್ವಾರೆಗಳನ್ನು ಹಾಕಿರತಕ್ಕಂತದ್ದು ಹುಲಿ ಚರ್ಮಗಳನ್ನು ಹಾಕಿರತಕ್ಕಂತದ್ದು ಸಾವಿರಾರು ವರ್ಷದಿಂದ ಈ ದೇಶದ ಪರಂಪರೆಯಲ್ಲಿ ಬಂದಿದೆ ಸುಮ್ಮನೆ ಅದನ್ನೊಂದು ದೊಡ್ಡ ಇಶ್ಯೂ ಮಾಡಿ ಮೀಡಿಯಾನ ಬೇರೆ ಕಡೆ ತಿರುಗಿಸುವಂತ ಪ್ರಯತ್ನ ಮಾಡಿ ಜನರ ಗಮನವನ್ನು ಬೇರೆ ಕಡೆ ಸೆಳೆಯುವಂತ ಗಮನವನ್ನು ಇಂಥ ಡೊಂಬರ ಆಟಗಳನ್ನು ಸರ್ಕಾರನೇ ಮಾಡ್ತಾ ಇದೆ ಇವರು ಗೊತ್ತಿರಲಿಲ್ಲ ಆಡಳಿತ ಮಾಡಿದ್ರು ಸಿದ್ದರಾಮಯ್ಯನವರು 2013 ರಿಂದ 18 ವರೆಗೂ ಅವತ್ತು ಯಾರದು ಹುಲಿ ಉಗುರುಗಳನ್ನ ಕೊಳ್ಳಲ್ಲಿ ಹಾಕೊಂಡದ್ದು ನೋಡಿರಲಿಲ್ಲ ಲಾಕೆಟ್ಗಳಲ್ಲಿ ಹಾಕೊಂಡದ್ದು ನೋಡಿರಲಿಲ್ಲ ಇವತ್ತು ಅನೇಕ ಮಂತ್ರಿಗಳು ಶಾಸಕರು ಹಾಕೊಂಡಿದ್ದಾರೆ ಅವ್ರ ಮನೆತನದಲ್ಲಿ ಅವ್ರ ಮಕ್ಕಳು ಮೊಮ್ಮಕ್ಕಳು ಅಳಿಯಂದರು ಎಲ್ಲರೂ ಹಾಕೊಂಡಿದ್ದಾರೆ ಇವತ್ತು ಅದನ್ನಾದರೂ ಒಂದು ನೀತಿಯಿಂದ ಮಾಡಿದರೆ ಇಲ್ಲ ಒಬ್ಬರಿಗೊಂದು ನೀತಿ ಒಬ್ಬರಿಗೊಂದು ನೀತಿ ಕಾಂಗ್ರೆಸ್ನವ್ರಿಗೊಂದು ನೀತಿ ಉಳದವ್ರಿಗೊಂದು ನೀತಿ ಉಳದವ್ರನ್ನ ಅರೆಸ್ಟ್ ಮಾಡಿ ಹಾಕಿದ್ರಿ ಯಾಕೆ ಹಾಕಬಾರ್ದು ಉಳದ ಕಾಂಗ್ರೆಸ್ನಲ್ಲಿ ಏನು ಅಧಿಕಾರದಾಗಿದ್ದಾರೆ ಯಾರ್ಯಾರ ಮನೆಯೊಳಗೆ ಸಿಕ್ಕಿದಾವ ಯಾರ್ಯಾರು ಮಕ್ಕಳು ಮೊಮ್ಮಕ್ಕಳು ಹಾಕೊಂಡಿದ್ದಾರೆ ಅವ್ರನ್ನೆಲ್ಲರನ್ನು ತೊಗೊಂಡು ಬನ್ನಿ ಅರೆಸ್ಟ್ ಮಾಡಿ ಹಾಕಿ ಜೈಲಿಗೆ ಕಳಿಸಿ ಅವ್ರನ್ನು ಅದನ್ನು ಮಾಡ್ತಾ ಇಲ್ಲ ಈ ರೀತಿ ಮಾಡ್ತಾ ಇದ್ದಾರೆ ಮತ್ತು ನಿನ್ನೆ ಒಬ್ಬರು ಯಾರೋ ಶಾಸಕರು ಎಲ್ಲಿ ಮಂಡ್ಯದವರು ಯಾರವರು ಗಣಿಗ ರವಿ ಅವರು ಹೇಳಿದಾರ 50 ಕೋಟಿ 100 ಕೋಟಿ ಕೊಡ್ತೀವಿ ಅಂತ ಹೇಳಿ ಅವರು ಯಾವ ರೀತಿ ಮಾಡಿದ್ರಂದ್ರೆ ಈಗ ಕಾಂಗ್ರೆಸ್ ಶಾಸಕರು ತಮ್ಮ ರೇಟ್ ಫಿಕ್ಸ್ ಮಾಡಿದ್ರು ಅವರು ಆಕ್ಷನ್ ಮಾಡ್ತಿರ್ತಾರೆ ಗೊತ್ತದಿಲ್ಲ ಹರಾಜು ಮಾಡ್ತಾರ ಅಂತ ಹೇಳ್ತಾರಲ್ಲ ಆ ಹರಾಜಿನಲ್ಲಿ ಸರ್ಕಾರಿ ಸವಾಲತ್ತು ಇರ್ತದ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ನಲ್ಲಿ ಆಕ್ಷನ್ ಮಾಡುವಾಗ ಸರ್ಕಾರಿ ಸವಾಲು 100 ರೂಪಾಯಿ ಅಂತ ಹೇಳ್ತಿರ್ತಾರೆ ಹಂಗೆ ಈ ಶಾಸಕರು ಹರಾಜಿಗೆ ಇಟ್ಕೊಂಡಾರ ತಮ್ಮನ್ನು ತಾವೇ ಅವ್ರದ್ದು ರೇಟು ಫಿಕ್ಸ್ ಮಾಡ್ಕೊಂಡಿದ್ದಾರೆ ಆ ರೇಟ್ ಕೊಟ್ಟು ಯಾರಾದರೂ ಖರೀದಿ ಮಾಡಿರಪ್ಪ ಅಂತೇಳಿ ಇಷ್ಟು ಲಜ್ಜಿಗೆಟ್ಟು ರಾಜಕಾರಣ ಮಾಡಬಾರ್ದು